ಈ ಅತ್ತಿ ಬೆಲೆ ಅಗ್ನಿ ದುರಂತದಲ್ಲಿ ಬೆಂಕಿ ಬೆಂದು ಬೂದಿಯಾದಂತಹ ಯುವಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರುಣಾಜನಕ ಕಥೆನೇ ಇದೆ ಪಾಪ ಹೆಚ್ಚು ಓದಬೇಕು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಆ ಮಧ್ಯದಲ್ಲಿ ಸಾಧ್ಯ ಆದರೆ ಸಂಪಾದನೆ ಮಾಡಬೇಕು ಅಂತ ಆಸೆಯಿಂದ ಇಲ್ಲಿಗೆ ಬಂದಂಥವ್ರು ಅವರ ಹಣೆ ಬರಹ ಸರಿ ಇರಲಿಲ್ಲ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ ಅವರ ಹಿಂದಿರ್ತಕ್ಕಂಥ ಒಂದು ಕಹಾನಿ ಆ ಕರುಣಾಜನಕ ಕಥೆ ಬನ್ನಿ ಓದುವ ಹಂಬಲ ಕಿತ್ತು ತಿನ್ನುವ ಬಡತನ ಕಣ್ಣೀರು ತರಿಸುತ್ತೆ ಬೆಂಕಿಯಲ್ಲಿ ಬೆಂದವರ ಕಥೆ ಅತ್ತಿ ಬೆಲೆಯ ಪಟಾಕಿ ಗೋಡೋನಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಮೃತಪಟ್ಟ ಹದಿನಾಲ್ಕು ಮಂದಿ ಯುವಕರ ಕಥೆಯನ್ನ ಕೇಳಿದ್ರೆ ಎಂತಹ ಕಲ್ಲು ಹೃದಯದವರ ಕಣ್ಣಲ್ಲೂ ಕೂಡ ನೀರು ಜಿನಗದೇ ಇರುವುದಿಲ್ಲ ಘನಘೋರ ಅಗ್ನಿ ದುರಂತದಲ್ಲಿ ಮೃತಪಟ್ಟ ಯುವಕರು ಈಗಷ್ಟೇ ಪಿಯುಸಿಯನ್ನು ಮುಗಿಸಿದ್ರು ಎಲ್ಲರಿಗೂ ಎರಡು ತಿಂಗಳ ರಜೆ ಇತ್ತು ರಜೆಯಲ್ಲಿ ಒಂದಷ್ಟು ಹಣವನ್ನು ಸಂಪಾದಿಸಿಕೊಂಡ್ರೆ ಡಿಗ್ರಿ ಅಡ್ಮಿಷನ್ಗೆ ಅನುಕೂಲವಾಗುತ್ತೆ ಅಂಥೇಳಿ ಹಾಗೂ ಹೆತ್ತವರಿಗೆ ನೆರವಾಗಬಹುದು ಅಂಥೇಳಿ ಕೆಲಸಕ್ಕೆ ಬಂದವರು ಬೆಂಕಿಯಲ್ಲಿ ಬೆಂದು ಹೋಗಿರೋದು ಮಾತ್ರ ದುರಂತ ಪಟಾಕಿ ಸೀಸನ್ ಆಗಿದ್ರಿಂದ ಪಟಾಕಿಯನ್ನು ಜೋಡಿಸುವುದಕ್ಕೆ ರೀಪ್ಯಾಕ್ ಮಾಡುವುದಕ್ಕೆ ಪ್ರತಿದಿನ ಒಬ್ಬ ಯುವಕನಿಗೆ ಐನೂರು ರೂಪಾಯಿ ಕೂಲಿ ಹಾಗೂ ಒನ್ ಟೈಮ್ ಊಟ ಕೊಡಲಾಗ್ತಿತ್ತು ಮೃತಪಟ್ಟವರಲ್ಲಿ ಬಹುತೇಕರು ವಿದ್ಯಾರ್ಥಿಗಳಾಗಿದ್ದು ಮುಂದೆ ವಿವಿಧ ಪದವಿಗೆ ಸೇರಿಕೊಳ್ಳಿಕ್ಕೆ ದುಡಿಲಿಕ್ಕೆ ಬಂದವರೇ ಹೆಚ್ಚಾಗಿದ್ರು ಆದರೆ ವಿಧಿ ಬರಹ ಮಾತ್ರ ಬೇರೆಯದ್ದೇ ಆಗಿತ್ತು ಮಕ್ಕಳ ಸಾವಿನ ವಿಚಾರ ತಿಳಿದ ಪೋಷಕರು ಕೂಲಿನಾಲಿ ಮಾಡಿ ಓದಿಸಿ ಆಳೆತ್ತರಕ್ಕೆ ಬೆಳೆಸಿ ಮಕ್ಕಳ ಓದಿನ ಬಗ್ಗೆ ಬೆಟ್ಟದಷ್ಟು ಕನಸನ್ನು ಕಟ್ಟಿಕೊಂಡಿದ್ದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಜೀವಂತವಾಗಿ ಬೆಂಕಿಯಲ್ಲಿ ಬೆಂದು ಹೋಗಿರುವ ಮಕ್ಕಳ ಮುಖವನ್ನು ನೋಡೋದಕ್ಕೂ ಆಗದೆ ಕಣ್ಣೀರಿನಲ್ಲಿ ಕೈತೊಳಿತಾ ಇದ್ದಾರೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು